ಈ ಒಂದು ಕಾರ್ಯಕ್ರಮ ಏನು ಮುಂದೆ ಬರ್ತಕ್ಕಂತ ನಮ್ಮ ಪಾರ್ಲಿಮೆಂಟ್ ಚುನಾವಣೆಯ ಅಭ್ಯರ್ಥಿಗಳು, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ನಮ್ಮ ಶಾಸಕರಾದಂತ ಸಮೃದ್ಧ ಮಂಜಣ್ಣವರೇ, ಅದೇ ರೀತಿ ನಮ್ಮ ಪಕ್ಷದ ವರಿಷ್ಠರಾದಂತ ಬಂಡೆಪ್ಪ ಕಾಶಪ್ಪ ಅಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂತ ನಾಗಣ್ಣ ಅವರೇ, ನಮ್ಮ MLC ಗೋವಿಂದರಾಜಣ್ಣ ಅವರೇ, ನಮ್ಮ ಪ್ರಕಾಶ್ ಅಣ್ಣವರೇ, ಸುರೇಂದ್ರ ಗೌಡ್ರೇ, ಮುಖ್ಯವಾಗಿ ಒಂದನ್ನು ಹೇಳ್ತೀನಿ, ಮಲ್ಲೇಶ್ ಬಾಬು ದಯವಿಟ್ಟು ಒಂದು ಮಾತನ್ನು ಹೇಳ್ತೇನೆ. ಮಲ್ಲೇಶ್ ಬಾಬು ಯಾವ ರೀತಿ ಅಭ್ಯರ್ಥಿ ಅಂತಂದ್ರೆ, ನನಗೆ 20 ವರ್ಷಗಳಿಂದ ಆ ಒಂದು ಕುಟುಂಬವನ್ನು ನಾನು ನೋಡ್ತಿದ್ದೀನಿ. ಸರಳತೆ, ಸಭ್ಯತೆ, ಸಂಸ್ಕೃತಿ ಇರ್ತಕ್ಕಂತ ಒಬ್ಬ ಅಭ್ಯರ್ಥಿ ಆಗಿರ್ತಾನೆ. ದಯವಿಟ್ಟು ಅಂತ ಒಬ್ಬ ಅಭ್ಯರ್ಥಿಯನ್ನ ಮುಂದಿನ ದಿನಗಳಲ್ಲಿ ನಾವು ಅವರನ್ನ ಜಯಿಸಿರನಾಗಿ ಮಾಡಿದ್ರೆ ಬಹುಶಃ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ಏನು ನರೇಂದ್ರ ಮೋದಿಯವರ ಒಂದು ಕೈಗಳಿಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ, ಸಿಕ್ಕೇ ಸಿಗುತ್ತೆ. ಬಹುಶಃ ನಮ್ಮ ತಾಲೂಕಿನಿಂದ ನಮ್ಮ ಏನು ನಮ್ಮ ಶಾಸಕರನ್ನ 28,000 ಮತಗಳಿಂದ ನಾವು ಗೆಲ್ಲಿಸಿದ್ದೀವಿ. ಮುಂದೆ ಬರುವಂತ ಒಂದು 24 ತಾರೀಕು ಬಹುಶಃ 40,000-50,000 ಮತಗಳನ್ನು ಹೆಚ್ಚಿಗೆ ಕೊಡುವಂತ ಒಂದು ಕೆಲಸ ನಮ್ಮ ಪಕ್ಷದ ನಾಯಕರು, ಬಿಜೆಪಿ ಪಕ್ಷದ ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಕಾಲಾವಕಾಶ ಕಡಿಮೆ ಇರುವಂತ ಕಾರಣದಿಂದ ಇನ್ನ ನಮ್ಮ ಮುಖಂಡರು ಜಾಸ್ತಿ ಜನ ಮಾತನಾಡಿದ್ದಾರೆ. ಬಹುಶಃ ಈ ಒಂದು ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಲೇಬೇಕು ಈ ಸಂದರ್ಭದಲ್ಲಿ ಪಣತೊಟ್ಟು ನಾವು ಇನ್ನು ಕೇವಲ ಒಂದು 10 ದಿನ ನಾವು ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ಹೇಳ್ತಾ, 4 ಮಾಸಗಳು ಅವಕಾಶ ನಮ್ಮೆಲ್ಲರಿಗೂ ಒಂದಂತ ಮುಂದೆ ಜೈ ಜೈ ಕರ್ನಾಟಕ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ